ಪವಿತ್ರ ಗೌಡ ಅವಳ ಐಫೋನ್ ಕೂಡ ರಿಟ್ರೀವ್ ಆಗಿದೆ ಈಗ. ಸೊ ದರ್ಶನ್ ಅವರ ಹೆಸರನ್ನ ಡಿ ಅಂತ ಸೇವ್ ಮಾಡಿಕೊಂಡಿದ್ರು ಪವಿತ್ರ ಅವರು. ಮನೋಜ್ ಹೆಸರಿನಲ್ಲಿ ಪವಿತ್ರ ಸಿಮ್ ಬಳಕೆಯನ್ನ ಮಾಡ್ತಾ ಇದ್ರು. ಐಫೋನ್ 15 Pro Max ಮೊಬೈಲ್ ಅನ್ನ ಬಳಕೆ ಮಾಡ್ಕೊಳ್ತಾ ಇದ್ದಿದ್ದು ಈಗ ಅವರ ಅಭಿಮಾನಿಗಳು ಶುರು ಮಾಡ್ಬೋದು ಅದನ್ನ ಒಂದು ಟ್ರೆಂಡ್. ಪವಿತ್ರ ಮೊಬೈಲ್ನಲ್ಲಿ ಈಗ ಫೋಟೋಗಳು ಪತ್ತೆಯಾಗಿವೆ. ಯಾವ ಫೋಟೋಗಳು? ಪ್ರಕರಣ ಸಂಬಂಧ 65 ಫೋಟೋಗಳನ್ನ ಸೇವ್ ಮಾಡಿಕೊಂಡಿದ್ರು. ರೇಣುಕಾ ಕಳುಹಿಸಿದ್ದ 20 ಅಶ್ಲೀಲ ಸಂದೇಶಗಳ ಸ್ಕ್ರೀನ್ ಶಾಟ್ಸ್ ಕೂಡ ಅದರಲ್ಲಿದೆ. 17 ಸ್ಕ್ರೀನ್ಶಾಟ್ಸ್ ಸೇವ್ ಅನ್ನ ಮಾಡಿಕೊಂಡಿದ್ದು ಪವಿತ್ರ ಗೌಡ. ಟೋಟಲ್ 20 ಅಶ್ಲೀಲ ಸಂದೇಶಗಳ ಸ್ಕ್ರೀನ್ಶಾಟ್ಸ್ ಇತ್ತು, ಬಟ್ 17 ಸ್ಕ್ರೀನ್ಶಾಟ್ಸ್ ಅನ್ನ ಸೇವ್ ಮಾಡಿಕೊಂಡಿದ್ದು. ಇನ್ 3 ಡಿಲಿಟ್ ಮಾಡಿಕೊಂಡಿದ್ರ ಏನ್ ಮಾಡಿದ್ರು ಗೊತ್ತಿಲ್ಲ. ಸದ್ಯಕ್ಕೆ ಅಷ್ಟು ಮಾತ್ರ ಈಗ ಪೊಲೀಸರಿಗೆ ಲಭ್ಯವಾಗಿದೆ. ಇದೆಲ್ಲವೂ ಕೂಡ ಪೊಲೀಸರ ಚಾರ್ಜ್ ಶೀಟ್ ನಲ್ಲಿ ಇರೋದು. ನನ್ನ ಸಹೋದ್ಯೋಗಿ ಈಗ ಉಮೇಶ್ ನನ್ನ ಸಂಪರ್ಕ ಸಿಗ್ತಾ ಇದ್ದಾರೆ ಕ್ರೈಮ್ ಬ್ಯೂರೋದಿಂದ. ಉಮೇಶ್, ಈ ಸ್ಕ್ರೀನ್ಶಾಟ್ಸ್ ಗಳನ್ನ ಏನ್ ಸೇವ್ ಮಾಡಿಕೊಂಡಿದ್ದಾರೆ? ಇವರ ಮೊಬೈಲ್ ನಲ್ಲಿ ಬೇರೆ ಪ್ರಕರಣಕ್ಕೆ, ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಿಂಗಾಗಿದೆ ರೇಣುಕಾ ಸ್ವಾಮಿನ ಹಿಂಗೆ ಹೊಡೆದಿದ್ದೀವಿ ಅಂತ ಹೇಳಿ ಫೋಟೋ ಏನಾದರೂ ಕಳುಹಿಸುವಂಥ ಕೆಲಸವನ್ನು ಮಾಡಿ ಅದನ್ನು ಕೂಡ ಏನಾದರೂ ತಗಲಾಕೊಂಡಿದ್ದಾರೆ, ಅಥವಾ ಕೇವಲ ಈ ಸ್ಕ್ರೀನ್ಶಾಟ್ಸ್ಗಳು ಮಾತ್ರ, ರೇಣುಕಾ ಸ್ವಾಮಿ ಕಳಿಸಿರುವಂಥ ಅಶ್ಲೀಲ ಮೆಸೇಜ್ಗಳ ಸ್ಕ್ರೀನ್ಶಾಟ್ಸ್ಗಳು ಮಾತ್ರ ಲಭ್ಯವಾಗ್ತಾ ಇದೆ? ಏನಿದೆ ಅಪ್ಡೇಟ್ಸ್ ಈ ಬಗ್ಗೆ? ಅರುಣ್, ಪವಿತ್ರ ಗೌಡ ಅವ್ರದ್ದು ಕೂಡ ಐಫೋನು, ಅದು ಕೂಡ ರಿಟ್ರೀವ್ ಆಗಿರುವಂಥದ್ದು. ಅದರಲ್ಲಿ ರೇಣುಕಾ ಸ್ವಾಮಿ ಮೃತದೇಹದ ಫೋಟೋ ಯಾವುದು ಪತ್ತೆ ಆಗಿಲ್ಲ. ಆದರೆ ರೇಣುಕಾ ಸ್ವಾಮಿ ಪವಿತ್ರ ಗೌಡಗೆ ಯಾವಾಗಲಿಂದ ಮೆಸೇಜ್ ಮಾಡಿದ್ರು, ಎಲ್ಲ ಮೆಸೇಜ್ಗಳು ಸೇರಿದಂತೆ ಇವರಿಬ್ಬರು ನಡುವೆ ನಡೆದಿದ್ದಂಥ ಚಾಟಿಂಗ್ ಹಿಸ್ಟ್ರಿ, 17 ಸ್ಕ್ರೀನ್ಶಾಟ್ಗಳು, 20 ಅಶ್ಲೀಲ ಮೆಸೇಜ್ಗಳು ಸೇರಿ 60 ಫೋಟೋಗಳು ಈಗ ಪವಿತ್ರ ಗೌಡ ಮೊಬೈಲಲ್ಲಿ ಪತ್ತೆ ಆಗಿರುವಂಥದ್ದು. ಆ ಮೊಬೈಲ್ ರಿಟ್ರೀವ್ ಮಾಡಿದಂಥ ವೇಳೆಯಲ್ಲಿ ದರ್ಶನ್ ಹೆಸರನ್ನು ಡಿ ಅಂತ ಪವಿತ್ರ ಗೌಡ ಸೇವ್ ಮಾಡ್ಕೊಂಡಿದ್ದಾರೆ. ಅದು ಉಳಿದಂತೆ ಇತರೆ ಆರೋಪಿಗಳೇನಿದ್ದಾರೆ ಎಲ್ಲ ಆರೋಪಿಗಳಿಗೂ ಕೂಡ ವಿನಯ್ ಆಗ್ಬೋದು, ಪ್ರದೋಷ್ ಆಗ್ಬೋದು, ಮತ್ತು ಗೆಳತಿ ಸ್ಯಾಮ್ ಅಂತ ಒಬ್ಬರು ಅವರ ಹೆಸರು ಕೂಡ ಇದು ಈಕೆ ಸೇವ್ ಮಾಡ್ಕೊಂಡಿರುವಂಥದ್ದು. ಎಲ್ಲರೂ ಕೂಡ ಈಕೆ ಜೊತೆ ಟಚ್ಚಲ್ಲಿದ್ದರು ಅನ್ನೋದು ಕೂಡ ಗೊತ್ತಾಗಿರುವಂಥದ್ದು. ಅದ್ರ ಜೊತೆಗೆ ಈಗೇನು ಡಿಲೀಟ್ ಆಗಿದ್ದಂಥ ಎಲ್ಲ ಫೋಟೋಗಳು, 62 ಫೋಟೋಗಳು, 17 ಸ್ಕ್ರೀನ್ಶಾಟ್ಗಳು, ಮತ್ತು ರೇಣುಕಾ ಸ್ವಾಮಿ ಕಳಿಸಿದಂಥ 20 ಅಶ್ಲೀಲ ಮೆಸೇಜ್ಗಳು ಎಲ್ಲವೂ ಕೂಡ ಈಗ ರಿಟ್ರೀವ್ ಆಗಿರುವಂಥದ್ದು. ತನಿಖೆ ವೇಳೆಯಲ್ಲೂ ಕೂಡ ಇವರಿಬ್ಬರ ಪಾತ್ರದ ಬಗ್ಗೆ ಎಲ್ಲ ತನಿಖಾಧಿಕಾರಿಗಳಿಗೆ ವಿಚಾರಣೆ ವೇಳೆಯಲ್ಲಿ ವಿಚಾರ ಗೊತ್ತಾಗಿತ್ತು. ಆದರೆ ಅದಕ್ಕೆ ಪೂರಕ ಸಾಕ್ಷಿಗಳು ಬೇಕಾಗುತ್ತೆ. ಸಾಕ್ಷಿಗಳು ಈ ಮೊಬೈಲ್ನಲ್ಲಿತ್ತು. ಆ ಮೊಬೈಲ್ ಐಫೋನ್ ಆಗಿರೋ ಕಾರಣಕ್ಕಾಗಿ ಸಾಕಷ್ಟು ದಿನಗಳಿಂದಲೂ ಕೂಡ ಹೈದರಾಬಾದ್ಗೆ ಕಳಿಸಿದ್ರು ಕೂಡ ರಿಟ್ರೀವ್ ಆಗಿರಲಿಲ್ಲ. ಈಗ ರಿಟ್ರೀವ್ ಆಗಿದ್ದಾವೆ. ರಿಟ್ರೀವ್ನಲ್ಲಿ ಆ ದರ್ಶನ್ ಹೆಸರು ಯಾವ ರೀತಿ ಸೇವ್ ಮಾಡ್ಕೊಂಡಿದ್ದಾರೆ, ಇತರೆ ಆರೋಪಿಗಳ ಹೆಸರು ಯಾವ ರೀತಿ ಸೇವ್ ಮಾಡ್ಕೊಂಡಿದ್ದಾರೆ, ಮತ್ತು ಎಷ್ಟು ಸ್ಕ್ರೀನ್ಶಾಟ್ಗಳಿದ್ದಾವೆ, ಎಷ್ಟು ಅಶ್ಲೀಲ ಮೆಸೇಜ್ಗಳಿದ್ದಾವೆ, ಇವರಿಬ್ಬರ ಚಾಟಿಂಗ್ ಹಿಸ್ಟ್ರಿ ಏನಿತ್ತು, ಪ್ರಾರಂಭದಲ್ಲಿ ಮೊದಲಿಗೆ ಮೆಸೇಜ್ ಮಾಡಿದ್ದಾರೋ ಅದಕ್ಕೆ ರಿಪ್ಲೈ ಈಕೆ ಏನೇನು ಕೊಟ್ಟಲು ಅನ್ನೋದು ಎಲ್ಲ ಅಂಶಗಳು ಕೂಡ ಈಗ ರಿಟ್ರೀವ್ ಆಗಿರುವಂಥದ್ದು. ಅರುಣ್. ಓಕೆ ಉಮೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.